ಮಹಾಭಾರತದ ಯುದ್ಧದಲ್ಲಿ ಕರ್ಣನು ವಾಸುದೇವನನ್ನು ಕುರಿತು ಈ ರೀತಿ ಕೇಳುತ್ತಾನೆ. ವಾಸುದೇವ, ವಿದ್ಯೆಯನ್ನು ಕಲಿಯಲು ನಾನು ಅವಿರತ ಪರಿಶ್ರಮ ಪಟ್ಟಿದ್ದೆ. ಸಾಕಷ್ಟು ಪ್ರಯತ್ನಪಟ್ಟು ವಿದ್ಯೆಯನ್ನು ಕಲಿತದ್ದು ನನ್ನ ಕಷ್ಟಕಾಲದಲ್ಲಿ ನನ್ನ ಸಹಾಯಕ್ಕೆ ಬರಲಿಲ್ಲ. ನನ್ನ ವಿದ್ಯೆಯೆಲ್ಲ ಮರೆತು ಹೋಯಿತು. ಏಕೆ ನನ್ನ ವಿದ್ಯೆ ಮರೆತು ಹೋಯಿತು ವಾಸುದೇವ ಎಂದು ಪ್ರಶ್ನಿಸುತ್ತಾನೆ. ಆಗ ವಾಸುದೇವ ಅಂಗರಾಜ ಕರ್ಣನಿಗೆ ಹೀಗೆ ಹೇಳುತ್ತಾನೆ, ವಿದ್ಯಾ ಪ್ರಾಪ್ತಿಯ ಪ್ರಯತ್ನವನ್ನು ನೀವೇಕೆ ಮಾಡಿದಿರಿ ಅಂಗರಾಜ? ವಿದ್ಯೆಯ ಮಹತ್ವವನ್ನು ನೀವು ತಿಳಿದಿದ್ದೀರೇ? ವಿದ್ಯೆಯನ್ನು ಪಡೆದುಕೊಂಡು ನಂತರ ಈ ಸಮಾಜಕ್ಕಾಗಿ ಒಳ್ಳೆಯ ಕೆಲಸ ಮಾಡುವ ಉದ್ದೇಶವಿತ್ತೇ ನಿಮ್ಮ ಹೃದಯದಲ್ಲಿ, ಅಥವಾ ಕೇವಲ ಪ್ರತೀಕಾರ ತೀರಿಸಲಿಕ್ಕೆಂದೇ ನೀವು ವಿದ್ಯೆಯನ್ನು ಕಲಿತಿದ್ದೆ? ಕೇವಲ ನೀವು ಪ್ರತೀಕಾರ ತೀರಿಸಲಿಕ್ಕೆಂದೇ ಯಾವ ವಿದ್ಯೆಯನ್ನು ಕಲಿತರೂ ಈ ಜನ್ಮದಲ್ಲಾಗಲಿ ನಿಮ್ಮ ಮುಂದಿನ ಜನ್ಮದಲ್ಲಾಗಲಿ ಅದು ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರಲಾರದು ಅಂಗರಾಜ. ವಾಸ್ತವವಾಗಿ ವಿದ್ಯೆಯನ್ನು ಪ್ರಾಪ್ತಿ ಮಾಡಲು ಪರಿಶ್ರಮದ ಅವಶ್ಯಕತೆ ಇರುವುದಿಲ್ಲ. ಕೇವಲ ಏಕಾಗ್ರತೆ ಹಾಗೂ ಸಮರ್ಪಣಾ ಭಾವ ಇದ್ದರೆ ಸಾಕು. ಜ್ಞಾನವೆಂಬುದು ಆತ್ಮದ ಸಹಜ ಗುಣವಾಗಿದೆ. ಹ್ಞೂ 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 ಹ್ಞೂ